ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಶ್ರೀನಗರ್ ಕಿಟ್ಟಿಯವರ ಆಲ್ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸ್ ಲಿಸ್ಟನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಚಂದ್ರಚಕೋರಿ 2003 ತೆರೆ ಕಂಡಿದ್ದು, ಸೈಡ್ ರೋಲ್ ಮಾಡಿದ್ದರು. ಅವರ ಎರಡನೇ ಚಿತ್ರ ಅಬ್ಬಬ್ಬಾ ಎಂತ ಹುಡುಗ 2004 ತೆರೆ ಕಂಡಿದ್ದು, ಸೈಡ್ ರೋಲ್ ಮಾಡಿದ್ದರು. ಮೂರನೆಯ ಚಿತ್ರ ಗೌಡ್ರು 2004 ತೆರೆ ಕಂಡ ಈ ಚಿತ್ರದಲ್ಲಿ ಸೈಡ್ ರೋಲ್ ಮಾಡಿದ್ದರು. ನಾಲ್ಕನೇ ಚಿತ್ರ ಅಯ್ಯ 2005 ತೆರೆ ಕಂಡ ಈ ಚಿತ್ರದಲ್ಲಿ ಸೈಡ್ ರೋಲ್ ಮಾಡಿದ್ದರು. ಐದನೇ ಚಿತ್ರ ಆದಿ 2005 ತೆರೆ ಕಂಡ ಈ ಚಿತ್ರದಲ್ಲಿ ಸೈಡ್ ರೋಲ್ ಮಾಡಿದ್ದರು. ಆರನೇ ಚಿತ್ರ ಗಿರಿ 2005 ತೆರೆ ಕಂಡ ಈ ಚಿತ್ರ ಆವರೇಜ್ ಆಗಿತ್ತು. ಏಳನೆಯ ಚಿತ್ರ ಲವ್ ಸ್ಟೋರಿ 2005 ತೆರೆ ಕಂಡ ಈ ಚಿತ್ರದಲ್ಲಿ ಸೈಡ್ ರೋಲ್ ಮಾಡಿದ್ದರು. ಎಂಟನೇ ಚಿತ್ರ ವಿಷ್ಣು ಸೇನಾ 2005 ತೆರೆ ಕಂಡ ಈ ಚಿತ್ರದಲ್ಲಿ ಸೈಡ್ ರೋಲ್ ಮಾಡಿದ್ದರು. ಅವರ ಒಂಬತ್ತನೇ ಚಿತ್ರ ಇರುವರ್ ಮತ್ತೊಮ್ ತಮಿಳು 2006 ತೆರೆ ಕಂಡಿತ್ತು. ಅವರ ಹತ್ತನೆಯ ಚಿತ್ರ ಇಂತಿ ನಿನ್ನ ಪ್ರೀತಿಯ 2008 ತೆರೆ ಕಂಡ ಈ ಚಿತ್ರ ಹಿಟ್ ಆಗಿತ್ತು. ಹನ್ನೊಂದನೆಯ ಚಿತ್ರ ಜನುಮದ ಗೆಳತಿ 2008 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಹನ್ನೆರಡನೇ ಚಿತ್ರ ಸವಾರಿ 2009 ತೆರೆ ಕಂಡ ಈ ಚಿತ್ರ ಹಿಟ್ ಆಗಿತ್ತು. ಹದಿಮೂರನೇ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ 2009 ತೆರೆ ಕಂಡ ಈ ಚಿತ್ರ ಆವರೇಜ್ ಆಗಿತ್ತು. ಹದಿನಾಲ್ಕನೇ ಚಿತ್ರ ಮಳೆ ಬರಲಿ ಮಂಜು ಇರಲಿ 2009 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಹದಿನೈದನೇ ಚಿತ್ರ ಸ್ವಯಂವರ 2010 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಹದಿನಾರನೇ ಚಿತ್ರ ಮತ್ತೆ ಮುಂಗಾರು 2010 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಹದಿನೇಳನೇ ಚಿತ್ರ ಸಂಜು ವೆಡ್ಸ್ ಗೀತ 2011 ತೆರೆ ಕಂಡ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಹದಿನೆಂಟನೇ ಚಿತ್ರ ಹುಡುಗರು 2011 ತೆರೆ ಕಂಡ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಹತ್ತೊಂಬತ್ತನೇ ಚಿತ್ರ ಪಂಚಾಮೃತ 2011 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಇಪ್ಪತ್ತನೆಯ ಚಿತ್ರ ಮತ್ತೆ ಬನ್ನಿ ಪ್ರೀತ್ಸೋಣ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಇಪ್ಪತ್ತೊಂದನೇ ಚಿತ್ರ ಕೋಕೋ 2012 ತೆರೆ ಕಂಡ ಈ ಚಿತ್ರ ಆವರೇಜ್ ಆಗಿತ್ತು. ಇಪ್ಪತ್ತೆರಡನೇ ಚಿತ್ರ ಕಿಲಾಡಿ ಕಿಟ್ಟಿ 2012 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಇಪ್ಪತ್ತ್ಮೂರನೆಯ ಚಿತ್ರ ಬಾಲ್ ಪೆನ್, ಈ ಚಿತ್ರದ ಸಹ ನಿರ್ಮಾಪಕರು ಶ್ರೀನಗರ್ ಕಿಟ್ಟಿ ಆಗಿದ್ದರು. ಇಪ್ಪತ್ನಾಲ್ಕನೆಯ ಚಿತ್ರ ಟೋನಿ 2013 ತೆರೆ ಕಂಡ ಈ ಚಿತ್ರ ಆವರೇಜ್ ಆಗಿತ್ತು. ಇಪ್ಪತ್ತೈದನೇ ಚಿತ್ರ ಅಪ್ಪಯ್ಯ 2013 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಇಪ್ಪತ್ತಾರನೇ ಚಿತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಇಪ್ಪತ್ತೇಳನೇ ಚಿತ್ರ ಭಜರಂಗಿ 2013 ತೆರೆ ಕಂಡ ಈ ಚಿತ್ರದ ಹಾಡೊಂದರಲ್ಲಿ ಕ್ಯಾಮಿಯೋ ಅಪಿಯರೆನ್ಸ್ ಮಾಡಿದ್ದರು. ಇಪ್ಪತ್ತೆಂಟನೇ ಚಿತ್ರ ಬಹುಪರಾಗ್ 2014 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಇಪ್ಪತ್ತೊಂಬತ್ತನೇ ಚಿತ್ರ ನಮಸ್ತೆ ಮೇಡಮ್ 2014 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಮೂವತ್ತನೇ ಚಿತ್ರ ನನ್ನ ಲೈಫಲ್ಲಿ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಮೂವತ್ತೊಂದನೇ ಚಿತ್ರ ಸವಾರಿ 2014 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಮೂವತ್ತೆರಡನೇ ಚಿತ್ರ ಪಾರು ವೈಫ್ ಆಫ್ ದೇವದಾಸ್ 2014 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಮೂವತ್ತ್ಮೂರನೇ ಚಿತ್ರ ಬುಗುರಿ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಮೂವತ್ತ್ನಾಲ್ಕನೇ ಚಿತ್ರ ಅಭಿನೇತ್ರಿ 2015 ತೆರೆ ಕಂಡ ಈ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಮೂವತ್ತೈದನೇ ಚಿತ್ರ ರಿಂಗ್ ರೋಡ್, ಈ ಚಿತ್ರದಲ್ಲೂ ಕೂಡ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಮೂವತ್ತಾರನೆಯ ಚಿತ್ರ ವಾಟ್ಸಪ್ ಲವ್, ಈ ಚಿತ್ರದಲ್ಲೂ ಕೂಡ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಮೂವತ್ತೇಳನೆಯ ಚಿತ್ರ ಹ್ಯಾಪಿ ಬರ್ತ್ಡೇ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ಮೂವತ್ತೆಂಟನೇ ಚಿತ್ರ ಸಿಲಿಕಾನ್ ಸಿಟಿ 2017 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಮೂವತ್ತೊಂಬತ್ತನೆಯ ಚಿತ್ರ ಅವತಾರ ಪುರುಷ 2021 ತೆರೆ ಕಂಡ ಈ ಚಿತ್ರ ಡಿಸಾಸ್ಟರ್ ಆಗಿತ್ತು. ನಲವತ್ತನೇ ಚಿತ್ರ ಗರುಡ 2022 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ನಲವತ್ತೊಂದನೆಯ ಚಿತ್ರ ಗೌಳಿ 2023 ತೆರೆ ಕಂಡ ಈ ಚಿತ್ರ ಫ್ಲಾಪ್ ಆಗಿತ್ತು. ಶ್ರೀನಗರ್ ಕಿಟ್ಟಿಯವರ ಕೆರಿಯರ್ ಬಗ್ಗೆ ಮಾತನಾಡುವುದಾದರೆ, ಅವರು ಒಟ್ಟು 23 ಚಿತ್ರಗಳಲ್ಲಿ ನಟಿಸಿದ್ದು, ಫ್ಲಾಪ್ 15, ಆವರೇಜ್ 4, ಹಿಟ್ 2, ಸೂಪರ್ ಹಿಟ್ 2, ಬ್ಲಾಕ್ ಬಸ್ಟರ್ 0. ನೀವು ಕೂಡ ಶ್ರೀನಗರ್ ಕಿಟ್ಟಿಯವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.